ಕನ್ನಡ ಚಿತ್ರರಂಗದ ಚಿತ್ರಗಳು ಒಂದರ ಮೇಲೆ ಒಂದರಂತೆ ದಾಖಲೆಗಳನ್ನು ಮಾಡುತ್ತಾ ಸಾಗಿದೆ. ಅದರಲ್ಲೂ KGF ಚಿತ್ರದ ನಂತರವಂತೂ ಕನ್ನಡದ ಮಾರುಕಟ್ಟೆ ದೊಡ್ಡದಾಗಿ ಬೆಳೆಯತೊಡಗಿದೆ. ಇದರ ನಡುವೆ ಕನ್ನಡದ ಎಮ್ಮೆಯ ಚಿತ್ರ ಕಾಂತಾರ ಮತ್ತೊಂದು ರೆಕಾರ್ಡ್ ನಿರ್ಮಾಣ ಮಾಡುವ ಪ್ರಯತ್ನದಲ್ಲಿ ಇದೆ. ಅದುವೇ ವಿಶ್ವದ ಅತ್ಯುತ್ತಮ ಪ್ರಶಸ್ತಿ ಆಸ್ಕರ್ಗಾಗಿ ಕದ ತಟ್ಟಿ ನಿಂತಿದೆ. ಹೌದು, ಫಾರ್ ಯುವರ್ ಕನ್ಸಿಡರೇಷನ್ ಮೂಲಕ RRR ಸಿನಿಮಾ ಆಸ್ಕರ್ ಎಸ್ಗೆ ಎಂಟ್ರಿ ಪಡೆಯಲು ಪ್ರಯತ್ನಿಸಿತ್ತು. ಈಗ ಕಾಂತಾರ ಸಿನಿಮಾ ಕೂಡ ಅದೇ ರೀತಿಯ ಪ್ರಯತ್ನವನ್ನ ನಡೆಸುತ್ತಿದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಸಿನಿಮಾ ದಿನಕ್ಕೊಂದು ಹೊಸ ದಾಖಲೆಗಳನ್ನ ಮಾಡುತ್ತಾ ಸಾಗಿದೆ. ಈ ಚಿತ್ರ ನೋಡಿದ್ದ ಅನೇಕರು ಮಂತ್ರಮುಗ್ಧರಾಗಿದ್ದರು. ಈಗ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಆಸ್ಕರ್ ರೇಸ್ಗೆ ಇಳಿಯಲು ಪ್ರಯತ್ನ ನಡೆಸಿದೆ. ಈ ಬಗ್ಗೆ ಒಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರು ಅವರೇ ಮಾಹಿತಿ ನೀಡಿದ್ದಾರೆ. RRR ಮಾತಿರಲ್ಲೇ ಕಾಂತಾರ ಸಿನಿಮಾ ಕೂಡ ಆಸ್ಕರ್ ರೇಸ್ಗೆ ತೆರಳಲು ಪ್ರಯತ್ನಿಸುತ್ತಿದೆ. ಕನ್ನಡ ಸಿನಿಮಾ ಒಂದು ಆಸ್ಕರ್ ರೇಸ್ಗೆ ಇಳಿಯುತ್ತಿರುವುದು ಇದೇ ಮೊದಲು ಎನ್ನುವುದು ವಿಶೇಷ. RRR ಸಿನಿಮಾವು ಆಸ್ಕರ್ ರೇಸ್ಗೆ ಅರ್ಹತೆ ಪಡೆಯಲು ಫಿಲಂ ಫೆಡರೇಷನ್ ಆಫ್ ಇಂಡಿಯಾದಿಂದ ಅನುಮತಿ ಪಡೆದಿರಲಿಲ್ಲ. ಈ ಕಾರಣಕ್ಕಾಗಿ ಫಾರ್ ಯುವರ್ ಕನ್ಸಿಡರೇಷನ್ ಮೂಲಕ RRR ಸಿನಿಮಾ ಆಸ್ಕರ್ ರೇಸ್ಗೆ ಎಂಟ್ರಿ ಪಡೆಯಲು ಪ್ರಯತ್ನಿಸಿತ್ತು. ಈಗ ಕಾಂತಾರ ಸಿನಿಮಾವು ಕೂಡ ಇದೇ ರೀತಿಯ ಪ್ರಯತ್ನವನ್ನು ಮಾಡುತ್ತಿದೆ. ಈ ಬಗ್ಗೆ ಇಂಡಿಯಾ ಟುಡೇಗೆ ಸಂದರ್ಶನ ನೀಡಿದ ವಿಜಯ್ ಕಿರುಗುಂದೂರು ಅವರು ಮಾತನಾಡಿದ್ದಾರೆ. ಆಸ್ಕರ್ ರೇಸ್ನಲ್ಲಿ ಸ್ಪರ್ಧೆ ಮಾಡಲು ನಾವು ಅರ್ಜಿ ಸಲ್ಲಿಸಿದ್ದೇವೆ. ಅಂತಿಮ ನಾಮನಿರ್ದೇಶನ ಪಟ್ಟಿ ಇನ್ನಷ್ಟೇ ಬರಬೇಕಿದೆ ಎಂದು ಅವರು ಹೇಳಿದ್ದಾರೆ. ಈ ಮೂಲಕ ಕಾಂತಾರ ಸಿನಿಮಾದ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಿಸಲು ಅವರು ಕಾರಣವಾಗಿದ್ದಾರೆ. ಕಾಂತಾರ ಚಿತ್ರಕ್ಕೆ ಸೀಕ್ವೆಲ್ ಬರಲಿದೆ ಎಂಬ ಸುದ್ದಿಗಳು ಹರಿದಾಡಿದ್ದವು. ಈ ಬಗ್ಗೆ ಮಾತನಾಡಿರುವ ವಿಜಯ್ ಅವರು, ರಿಷಬ್ ಶೆಟ್ಟಿ ಅವರು ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಮರಳಿದ ನಂತರ ಈ ಸಿನಿಮಾಗೆ ಸೀಕ್ವೆಲ್ ಮಾಡಬೇಕೋ ಅಥವಾ ಪ್ರೀಕ್ವೆಲ್ ಮಾಡಬೇಕೋ ಎಂಬ ಬಗ್ಗೆ ಚರ್ಚೆ ಮಾಡುತ್ತೇವೆ. ಕಾಂತಾರ 2 ಮಾಡಲು ನಾವು ಪ್ಲಾನ್ ಮಾಡಿಕೊಂಡಿರುವುದು ನಿಜ, ಆದರೆ ಅದಕ್ಕೆ ಟೈಮ್ ಲೈನ್ ಬೇಕೆಂದಿದ್ದಾರೆ.